ಚಿಕ್ಕಮಗಳೂರಿನ ಕಬ್ಬಿಣ ಸೇತುವೆ ಮತ್ತು ಆಲ್ದೂರಿನ ಬಳಿ ಪತ್ತೆಯಾಗಿದ್ದ ಎರಡು ಅನಾಥ ಮೃತದೇಹಗಳನ್ನು ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಸೇವಾ ತಂಡ, ನಗರಸಭೆ ಮತ್ತು ಪೊಲೀಸ್ ಸಹಯೋಗದೊಂದಿಗೆ ಹಾಗೂ ಬಿಜೆಪಿ ಅಂತ್ಯ ಸಂಸ್ಕಾರದ ವತಿಯಿಂದ ನಗರದ ರಾಮನಹಳ್ಳಿಯಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ಶವ ಸಂಸ್ಕಾರ ಮಾಡಲಾಯಿತು. ದಿನಾಂಕ 17/4/2022 ಸುಮಾರು 50 ವರ್ಷದ ಗಂಡಸಿನ ಮೃತದೇಹವು ಕಬ್ಬಿಣ ಸೇತುವೆ ಬಳಿ ಪತ್ತೆಯಾಗಿತ್ತು. ಹಾಗೆಯೇ ದಿನಾಂಕ 21/4/2022 ಸುಮಾರು 60 ವರ್ಷದ ಗಂಡಸಿನ ಮೃತದೇಹವು ಆಲ್ದೂರು ನಗರದಲ್ಲಿ ಪತ್ತೆಯಾಗಿದ್ದು ಈ ಎರಡು ಶವಗಳನ್ನು ಚಿಕ್ಕಮಗಳೂರಿನ ಜಿಲ್ಲಾ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿತ್ತು. ನಂತರದಲ್ಲಿ ಶವದ ಹೆಸರು, ವಿಳಾಸ, ವಾರಸುದಾರ ಪತ್ತೆಗೆ ಪ್ರಯತ್ನಿಸಿದರೂ ಇಲ್ಲಿಯವರೆಗೆ ಯಾವುದೇ ಸುಳಿವು ಸಿಕ್ಕಿರುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಸೇವಾ ತಂಡ, ನಗರಸಭೆ, ಪೊಲೀಸ್ ಮತ್ತು ಬಿಜೆಪಿ ಅಂತ್ಯ ಸಂಸ್ಕಾರ ಸಹಯೋಗದೊಂದಿಗೆ ಶವ ಸಂಸ್ಕಾರವನ್ನು ನಗರದ ರಾಮನಹಳ್ಳಿಯಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ಶವ ಸಂಸ್ಕಾರವನ್ನು ಮಾಡಲಾಯಿತು. ಇನ್ನು ಈ ಶವ ಸಂಸ್ಕಾರ ಕಾರ್ಯದಲ್ಲಿ ಆಲ್ದೂರು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ನಗರಸಭಾ ಸಿಬ್ಬಂದಿಗಳು, ಶ್ರೀಕೃಷ್ಣ ಆಂಬ್ಯುಲೆನ್ಸ್ ಸೇವಾ ತಂಡದ ಸದಸ್ಯರು ಮತ್ತು ಬಿಜೆಪಿ ಶವ ಸಂಸ್ಕಾರ ವಿಭಾಗದ ಸದಸ್ಯರುಗಳು ಹಾಜರಿದ್ದರು. ಕೈಯಲ್ಲಿ ತೆಗೆದಾಗಿರೋ ಇದು ರಾತ್ರಿ ಕೈಯಲ್ಲಿ ತೆಗೆದು ಮುಗೀತು ನನಗೆ ಬಂದು.